ಶ್ರೀವಾರಿ ದರ್ಶನ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ 10,000 ರೂಪಾಯಿಯ ವಿಶೇಷ ಟಿಕೆಟ್. ಕಳೆದ 4 ವರ್ಷಗಳ ಹಿಂದೆ ಆರಂಭವಾದಂಥ ಶ್ರೀವಾರಿ ದರ್ಶನದ ಬಗ್ಗೆ ರಾಜಕೀಯ ವಲಯದಲ್ಲಿ ಅತಿದೊಡ್ಡ ವಿವಾದ ಸೃಷ್ಟಿಯಾಗಿತ್ತು. ಶ್ರೀವಾರಿ ದರ್ಶನದ ಹಣ ಎಲ್ಲಿಗೆ ವಿನಿಯೋಗ ಆಗ್ತಿದೆ ಅಂತ ತಿರುಪತಿ ತಿರುಮಲ ಟ್ರಸ್ಟ್ನ ಬಗ್ಗೆ ಇದೀಗ 4 ವರ್ಷದ ಬಳಿಕ ವಿವಾದಗಳ ಹೊರತಾಗಿಯೂ ಕೂಡ ಶ್ರೀವಾರಿ ದರ್ಶನ ದೇಶದ ಇತಿಹಾಸದಲ್ಲೇ ದೇಣಿಗೆ ಸಂಗ್ರಹದಲ್ಲಿ ಹೊಸ ದಾಖಲೆಯನ್ನು ಬರೆದಿದೆ. ಪ್ರತಿ ಪೈಸೆಯ ಬಗ್ಗೆ ಕೂಡ TTD ಸ್ಪಷ್ಟನೆಯನ್ನು ನೀಡಿದೆ. ಎಸ್ ವೀಕ್ಷಕರೇ, ಶ್ರೀವಾರಿ ದರ್ಶನದ ಹಣದ ಮೊತ್ತ ಬಡ್ಡಿ ಸೇರಿದಂತೆ ಇದೀಗ 1,000 ಕೋಟಿ ರೂಪಾಯಿಗಳನ್ನು ದಾಟಿದೆ. ಹಾಗಾದರೆ ಶ್ವೇತಪತ್ರ ಬಿಡುಗಡೆ ಮಾಡಿ ಅದರಲ್ಲಿ ಹೊರಡಿಸಿರುವಂಥ ದಾಖಲೆಗಳಲ್ಲಿ ಏನೆಲ್ಲ ಇದೆ? ರಾಜಕೀಯ ವಲಯದಲ್ಲಿ ಅತಿದೊಡ್ಡ ಚರ್ಚೆಗೆ ಗ್ರಾಸವಾಗಿದ್ದಂತಹ, ಹಾಗೆ ತಿರುಪತಿ ತಿಮ್ಮಪ್ಪನ ಬಗ್ಗೆ ಭುಗಿಲೆದ್ದಿದ್ದಂಥ ಅತಿದೊಡ್ಡ ವಿವಾದ ಶ್ರೀವಾರಿ ಟ್ರಸ್ಟ್, ಶ್ರೀವಾರಿ ದರ್ಶನ. ಅದರ ಬಗ್ಗೆ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿದ್ದು, ಇದೀಗ ಎಲ್ಲರಿಗೆ ಕೂಡ ಪಾರದರ್ಶಕ ಉತ್ತರವನ್ನು ಟ್ರಸ್ಟ್ ನೀಡಿದೆ. ಲೆಕ್ಕ ಹೇಗಿದೆ ನೋಡೋಣ ಬನ್ನಿ. ಅತಿದೊಡ್ಡ ವಿವಾದಕ್ಕೆ TTD ಸ್ಪಷ್ಟನೆ. ಶ್ವೇತಪತ್ರ ಬಿಡುಗಡೆ ಮಾಡಿದ ಆಡಳಿತ ಮಂಡಳಿ. 1,000 ಕೋಟಿ ಆದಾಯಕ್ಕೆ ಸಿಕ್ಕಿತು ಲೆಕ್ಕ. ತಿರುಮಲ ತಿರುಪತಿ ತಿಮ್ಮಪ್ಪನ ಭಕ್ತರು ಸಲ್ಲಿಸುವ ಕಾಣಿಕೆಯಿಂದ ವೆಂಕಣ್ಣನ ಹುಂಡಿಯ ಆದಾಯ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಶ್ರೀವಾಣಿ ಸ್ಕೀಮ್ ಮೂಲಕ ಭಕ್ತರು ತಿರುಮಲ ಶ್ರೀವಾಣಿ ಟ್ರಸ್ಟ್ಗೆ ಹಣವನ್ನ ಸುರಿಯುತ್ತಿದ್ದಾರೆ. ಇದರ ಅಂಗವಾಗಿ TTD ಜಾರಿಗೊಳಿಸಿರುವ ಶ್ರೀವಾಣಿ ದೇಣಿಗೆ ಮೊತ್ತ 1,000 ಕೋಟಿ ರೂಪಾಯಿ ದಾಟಿದೆ. ಶ್ರೀ ವೆಂಕಟೇಶ್ವರನ ಅನೇಕ ಟ್ರಸ್ಟ್ಗಳಲ್ಲಿ ಶ್ರೀವಾಣಿ ಟ್ರಸ್ಟ್ ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗಿದೆ. ಅನೇಕ ಟೀಕೆಗಳು ಮತ್ತು ವಿವಾದಗಳು ಸಹ ಇಲ್ಲಿ ಮೇಳೈಸಿವೆ. 2018ರಲ್ಲಿ ದೇಣಿಗೆ ಸಂಗ್ರಹಕ್ಕಾಗಿ ಆರಂಭವಾದ ಟ್ರಸ್ಟ್ ಶ್ರೀವಾಣಿ ದೇವಸ್ಥಾನ ನಿರ್ಮಾಣಕ್ಕಾಗಿ ದೇಣಿಗೆ ಸಂಗ್ರಹ. 2018ರಲ್ಲಿ ಶ್ರೀವಾಣಿ ದೇವಸ್ಥಾನದ ನಿರ್ಮಾಣಕ್ಕಾಗಿ ಭಕ್ತರಿಂದ ದೇಣಿಗೆ ಸಂಗ್ರಹಿಸಲು ಶ್ರೀವಾಣಿ ಟ್ರಸ್ಟ್ ಅನ್ನ ಪ್ರಾರಂಭಿಸಿದ್ರು. TTD ತನ್ನ ಭಕ್ತರಿಗೆ VIP ಬ್ರೇಕ್ ದರ್ಶನವನ್ನ ವಿಶೇಷವಾಗಿ 10,000 ರೂಪಾಯಿ ದೇಣಿಗೆಯೊಂದಿಗೆ ಶ್ರೀವಾರಿ ದರ್ಶನಕ್ಕೆ ಸುಮಾರು 500 VIP ದರ್ಶನ ಟಿಕೆಟ್ ನೀಡಲಾಗಿದೆ. ಇಲ್ಲಿವರೆಗೂ ಸುಮಾರು 9 ಲಕ್ಷ ಭಕ್ತರು ಶ್ರೀವಾರಿ ದರ್ಶನ ಪಡೆದಿದ್ದಾರೆ ಮತ್ತು 2023-24 ಆರ್ಥಿಕ ವರ್ಷದ ಮೊದಲಾರ್ಧದಲ್ಲಿಯೇ TTD 1,000 ಕೋಟಿ ದೇಣಿಗೆ ಪಡೆಯುವತ್ತ ಹೆಜ್ಜೆ ಹಾಕಿದೆ. ಟ್ರಸ್ಟ್ ಆರಂಭವಾದಾಗಿನಿಂದಲೂ TTD ರಾಜ್ಯ ಋಣಭಾರ ಇಲಾಖೆಯು ಸಮರಸತಾ ಸೇವಾ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಶ್ರೀವಾಣಿ ಟ್ರಸ್ಟ್ಗೆ ದೇಣಿಗೆ ಸಂಗ್ರಹಿಸುತ್ತಿದೆ. TTD ಸಂಗ್ರಹಿಸಿದ ಹಣವನ್ನ ಠೇವಣಿಗಳಲ್ಲಿ ಹೂಡಿಕೆ ಮಾಡಿದೆ ಮತ್ತು ಅನೇಕ ಬ್ಯಾಂಕ್ಗಳಲ್ಲಿ ಸ್ಥಿರ ಠೇವಣಿಗಳನ್ನು ಮಾಡಿದೆ. ಬಡ್ಡಿಯ ರೂಪದಲ್ಲಿ ಗಳಿಸಿದ ಮೊತ್ತವನ್ನ ಟ್ರಸ್ಟ್ನ ಉದ್ದೇಶಗಳಿಗಾಗಿ ಖರ್ಚು ಮಾಡಲಾಗ್ತದೆ. ಶ್ರೀವಾಣಿ ಟ್ರಸ್ಟ್ ಧರ್ಮ ಪ್ರಚಾರದ ಅಂಗವಾಗಿ ದೇವಾಲಯಗಳನ್ನು ನಿರ್ಮಾಣದ ಜೊತೆಗೆ ದೇವಾಲಯಗಳ ಪುನರ್ ನಿರ್ಮಾಣದೊಂದಿಗೆ ಧರ್ಮ ಪ್ರಚಾರ ಕಾರ್ಯಗಳನ್ನು ನಡೆಸುತ್ತಿದೆ. ಆಂಧ್ರಪ್ರದೇಶದ ಜೊತೆಗೆ ಹಲವು ರಾಜ್ಯಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. SC ಮತ್ತು ST ಮೀನುಗಾರಿಕಾ ಗ್ರಾಮಗಳ ಕಾಲೋನಿಗಳಲ್ಲಿ ಭಜನಾ ಮಂದಿರಗಳನ್ನು ಆಯೋಜಿಸಲಾಗುತ್ತಿದೆ. ಆಗಸ್ಟ್ 28, 2018ರಂದು ಇದೇ ರೀತಿಯ ನಿರ್ಣಯದಲ್ಲಿ ದೇವಾಲಯಗಳ ಜೀರ್ಣೋದ್ಧಾರ ಮತ್ತು ಪೂಜಾ ಮಂದಿರಗಳ ನಿರ್ಮಾಣಕ್ಕಾಗಿ June 2023ರಲ್ಲಿ TTDಯ ಸಹಾಯದೊಂದಿಗೆ ಸುಮಾರು 5,000 ಟ್ರಸ್ಟ್ ನಿಧಿಯನ್ನ ಬಿಡುಗಡೆ ಮಾಡಲು TTD ನಿರ್ಧರಿಸಿತು. ಇತ್ತೀಚೆಗೆ TTD ಶ್ರೀವಾಣಿ ಟ್ರಸ್ಟ್ ನಿಧಿಗಳ ಬಗ್ಗೆ ಶ್ವೇತಪತ್ರವನ್ನ ಬಿಡುಗಡೆ ಮಾಡಿ ನಿಖರವಾದ ಲೆಕ್ಕಗಳನ್ನ ಪ್ರಕಟಿಸಿದೆ. 9 ಲಕ್ಷ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿದ್ದು ಶ್ರೀವಾಣಿ ಟ್ರಸ್ಟ್ಗೆ ಸುಮಾರು 880 ಕೋಟಿ ದೇಣಿಗೆ ನೀಡಲಾಗಿದೆ ಎಂದು ಶ್ವೇತಪತ್ರದಲ್ಲಿ ಘೋಷಿಸಲಾಗಿದೆ. 603 ಕೋಟಿ ರೂಪಾಯಿಗಳನ್ನ ಬ್ಯಾಂಕ್ಗಳಲ್ಲಿ ಠೇವಣಿ ಇಡಲಾಗಿದ್ದು ಸುಮಾರು 38 ಕೋಟಿ ರೂಪಾಯಿ ಬಡ್ಡಿ ರೂಪದಲ್ಲೇ ಬಂದಿದೆ. ಕಳೆದ ತಿಂಗಳು 120 ಕೋಟಿ ರೂಗಳನ್ನ ದೇವಾಲಯಗಳ ನಿರ್ಮಾಣಕ್ಕಾಗಿ ಖರ್ಚು ಮಾಡಲಾಗಿದೆ ಎಂದು ಘೋಷಿಸಲಾಗಿದೆ ಕೂಡ.
ದೇವಾಲಯ, ಗೋಶಾಲೆ, ಭಜನಾ ಮಂದಿರ ನಿರ್ಮಾಣಕ್ಕೂ ದೇಣಿಗೆ. 2273 ದೇವಾಲಯಗಳು, ಗೋಶಾಲೆಗಳು ಮತ್ತು ಭಜನಾ ಮಂದಿರಗಳ ನಿರ್ಮಾಣಕ್ಕೆ 227 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗಿದೆ. ಆಂಧ್ರ, ತೆಲಂಗಾಣ, ತಮಿಳುನಾಡು, ಪುದುಚೇರಿಯಲ್ಲಿ 127 ಪುರಾತನ ದೇವಸ್ಥಾನಗಳ ಪುನರ್ ನಿರ್ಮಾಣಕ್ಕಾಗಿ 139 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು TTD ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಶ್ರೀವಾಣಿ ಟ್ರಸ್ಟ್ನ ದೇಣಿಗೆ 1000 ಕೋಟಿ ರು ತಲುಪಿದೆ ಎಂದು TTD ಪ್ರಕಟಿಸಿದೆ. ಇದರಿಂದ ಟ್ರಸ್ಟ್ ಆರಂಭವಾದ 4 ವರ್ಷಗಳಲ್ಲೇ ಭಕ್ತರಿಂದ ಹೆಚ್ಚಿನ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇತ್ತೀಚಿನ ಲೆಕ್ಕಾಚಾರದ ಪ್ರಕಾರ ಇದುವರೆಗೂ ಶ್ರೀವಾಣಿ ಟ್ರಸ್ಟ್ ಭಕ್ತರಿಂದ 970 ಕೋಟಿ ರೂಪಾಯಿ ದೇಣಿಗೆ ಬಂದಿದೆ ಮತ್ತು 36 ಕೋಟಿ ರೂಪಾಯಿಗಳನ್ನು ಬಡ್ಡಿಯಾಗಿ ಪಡೆದಿದೆ. ಹಾಗಾದರೆ ಯಾವೆಲ್ಲ ವರ್ಷದಲ್ಲಿ ಎಷ್ಟೆಲ್ಲ ಹಣ ಬಂತು ಅನ್ನೋ ರಿಯಲ್ ಲೆಕ್ಕವನ್ನು ನೋಡೋಣ ಬನ್ನಿ. ಆಗಸ್ಟ್ 2018 ಟ್ರಸ್ಟ್ ಆರಂಭವಾಯಿತು. 2019 ಅಕ್ಟೋಬರ್ನಿಂದ ಭಕ್ತರಿಗೆ ಮುಕ್ತ ಪ್ರವೇಶ ನೀಡಲಾಯಿತು. 2019 10,000 ರೂಪಾಯಿ ಟಿಕೆಟ್ನಿಂದ 26.25 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹವಾಯಿತು. 2020 10,000 ರೂಪಾಯಿ ದರ್ಶನದಿಂದ 70.21 ಕೋಟಿ ದೇಣಿಗೆ ಸಂಗ್ರಹವಾಯಿತು. 2021 176 ಕೋಟಿ ರೂಪಾಯಿ ದೇಣಿಗೆ. ಇನ್ನು 2022 282.64 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹವಾಯಿತು. ಪ್ರಸ್ತುತ 2023 ಮೊದಲಾರ್ಧದಲ್ಲೇ 868.35 ಕೋಟಿ ಸಂಗ್ರಹವಾಗಿದೆ. ಶ್ರೀವಾಣಿ ಟ್ರಸ್ಟ್ನ ಹಣವನ್ನ 176 ಪುರಾತನ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಬಳಸಲಾಗ್ತಿದೆ ಅಂತ TTD ತಿಳಿಸಿದೆ. ಹಾಗೂ BC, SC, SC ಕಾಲೋನಿಗಳಲ್ಲಿ 2273 ಹೊಸ ದೇವಸ್ಥಾನಗಳ ನಿರ್ಮಾಣ ಕೈಗೊಂಡಿರೋದು TTD. 501 ದೇವಸ್ಥಾನಗಳಿಗೆ ಧೂಪದ್ರವ್ಯ ನೈವೇದ್ಯಗಳಿಗೆ ಪ್ರತಿ ತಿಂಗಳು ತಲಾ 5,000 ರೂಪಾಯಿ ಒದಗಿಸುತ್ತೆ. ಏನೋ ಶ್ರೀವಾಣಿ ಟ್ರಸ್ಟ್ ಬಗೆಗಿನ ಹಲವಾರು ಟೀಕೆಗಳು ಮತ್ತು ವಿವಾದಗಳ ಮಧ್ಯೆಯೂ ಭಕ್ತರು ಹೆಚ್ಚಿನ ಪ್ರಮಾಣದಲ್ಲಿ ದೇಣಿಗೆ ನೀಡಿರುವ ಮೂಲಕ ಶ್ರೀವಾಣಿ ಟ್ರಸ್ಟ್ ಯಶಸ್ವಿಯಾಗಿದೆ. ಹೀಗಾಗಿ ಪುರಾತನ ದೇವಾಲಯಗಳ ಪುನರ್ ನಿರ್ಮಾಣ ಮತ್ತು ಧೂಪದ್ರವ್ಯ ನೈವೇದ್ಯಗಳನ್ನು ನೆರವೇರಿಸಿದ ದೇವಾಲಯಗಳ ಜೀರ್ಣೋದ್ಧಾರದಲ್ಲಿಯೂ TTD ತನ್ನ ಭಕ್ತರ ದೇಣಿಗೆಯನ್ನು ತೊಡಸ್ಕೊಂಡಿದೆ. ಈ ಎಲ್ಲಾ ಲೆಕ್ಕಾಚಾರಗಳ ಕುರಿತು ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿ ಶ್ರೀವಾಣಿ ಟ್ರಸ್ಟ್ ನಿಧಿಯ ಕುರಿತು ಶ್ವೇತಪತ್ರವನ್ನು ಬಿಡುಗಡೆ ಮಾಡಿದೆ ಮತ್ತು ಶ್ರೀವಾಣಿ ಟ್ರಸ್ಟ್ ವಿರುದ್ಧ ಹೊರಿಸಲಾದ ಸುಳ್ಳು ಆರೋಪಗಳ ವಿರುದ್ಧ ಗಂಭೀರ ಕ್ರಮ ಕೈಗೊಳ್ಳದಾಗಿ ಪ್ರಕಟಿಸಿದೆ. ಶ್ರೀವಾಣಿ ಟ್ರಸ್ಟ್ ನಿಧಿಯ ಕುರಿತು ದೇವಾಲಯದ ಟ್ರಸ್ಟ್ ಶ್ವೇತಪತ್ರ ಬಿಡುಗಡೆ ಮಾಡೋದಾಗಿ TTD ಅಧ್ಯಕ್ಷ YV ಸುಬ್ಬಾರೆಡ್ಡಿ ಹೇಳಿದರು. ಇದು ಟ್ರಸ್ಟ್ನ ಎಲ್ಲಾ ವಹಿವಾಟುಗಳನ್ನು ಪಾರದರ್ಶಕ ರೀತಿಯಲ್ಲಿ ತೋರಿಸುತ್ತೆ ಅಂತ ಮೊದಲೇ ತಿಳಿಸಿದರು. ಅಲ್ಲದೆ ರಾಜಕೀಯ ಮುಖಂಡರು ತಮ್ಮ ರಾಜಕೀಯ ಲಾಭಕ್ಕಾಗಿ TTD ವಿರುದ್ಧ ಈ ಆರೋಪಗಳನ್ನು ಮಾಡಿದ್ದಾರೆ ಅಂತ ಗುಡುಗಿದ್ರು. ಇದೀಗ TTD ಶ್ವೇತಪತ್ರವನ್ನು ಬಿಡುಗಡೆ ಮಾಡಿದ್ದು ಶ್ರೀವಾರಿ 10,000 ರೂಪಾಯಿಯ ಟಿಕೆಟ್ ದರ್ಶನದಿಂದಲೇ 1,000 ಕೋಟಿ ರೂಪಾಯಿಯ ಆದಾಯವನ್ನು ಮಾಡಿದ್ದು ಅದು ಕೇವಲ 4 ವರ್ಷದಲ್ಲಿ ಮಾಡಿದ್ದು ಸಾಕಷ್ಟು ರಾಜ್ಯಗಳಲ್ಲಿ ಸಾಕಷ್ಟು ದೇವಾಲಯಗಳ ಪುನರ್ ನಿರ್ಮಾಣ ಮತ್ತು ಹೊಸ ದೇವಾಲಯಗಳ ನಿರ್ಮಾಣಕ್ಕೆ ವ್ಯಯಿಸಿರೋದಾಗಿ ಎಲ್ಲವನ್ನ ಸ್ಪಷ್ಟನೆ ನೀಡಿದೆ. ಒಟ್ಟಿನಲ್ಲಿ ಶ್ರೀವಾರಿ ದರ್ಶನದ ವಿವಾದದ ಬಗ್ಗೆ ಸುತ್ತಕೊಂಡಿದ್ದಂಥ ಅತಿದೊಡ್ಡ ಆರೋಪಕ್ಕೆ ಇದೀಗ TTD ಟ್ರಸ್ಟ್ ಎಲ್ಲ ಉತ್ತರವನ್ನು ನೀಡಿದೆ. ವೀಕ್ಷಕರು ನೀವು ಕೂಡ 10,000 ರೂಪಾಯಿ ಟಿಕೆಟ್ನಲ್ಲಿ ಏನಾದರೂ ತಿರುಪತಿ ವೆಂಕಟೇಶ್ವರನ ದರ್ಶನ ಪಡೆದಿದ್ರಾ? ಹಾಗಾದರೆ ನಿಮ್ಮ 10,000 ರೂಪಾಯಿ ಸರಿಯಾಗಿ ವಿನಿಯೋಗ ಆಗಿದೆ ಅಂತ ದೇವಾಲಯ ತಿಳಿಸಿದೆ, TTD ಟ್ರಸ್ಟ್ ತಿಳಿಸಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ.